ಹಿಂದೆ ನಮ್ಮ ನಿರಂಜನ ಹಿರೇಮಠ ಅವ್ರ ಮಗಳದಾಯಿತು. ನೀವು ಈಗಾಗಲೇ ಕೇಳಿದ್ರಿ, ಎಲ್ಲ ಕಡೆ ಹುಬ್ಬಳ್ಳಿಯಲ್ಲಿ ಡ್ರಗ್ಸು ನಿಜ, ಇದು ವಾಸ್ತುವಾಂಶ, ಡ್ರಗ್ಸ್ ಜಾಸ್ತಿ ಆಗಿದೆ, ಮಾದಕ ಎಲ್ಲ ಕಡೆ. ಈಗ ಅಂದರೆ ಈಗ ಸರ್ಕಾರ ಬಂದ ತಕ್ಷಣ ಆಗಿದೆ ಅಂತೇನಿಲ್ಲ, ಮುಂಚೆಯಿಂದನೂ ಕೂಡ ಇದು ಜಾಸ್ತಿನೇ ಇದೆ, ಬೆಳೀತಾ ಇದೆ. ಅದನ್ನು ಕಟ್ ಡೌನ್ ಮಾಡೋಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಯಾವಾಗೂ ಕೂಡ ಭಾಳ ಓಪನ್ನಾಗಿ ಹೇಳ್ತೀವಿ, ಡ್ರಗ್ಸ್ ಮುಕ್ತ ಮಾಡಬೇಕು, ಅಧಿಕಾರಿಗಳು ಖಡಕ್ ನೀವಿಲ್ಲ ಅಂತಂದರೆ ಇಲ್ಲಿ ಜಾಗ ಖಾಲಿ ಮಾಡಿರಿ ಅಂತೇಳಿ ನನ್ನ ಸ್ಟೇಟ್ಮೆಂಟ್ ಈಗಲ್ಲ ಯಾವಾಗೂ ಕೊಡ್ತಾನೆ ಬಂದಿದ್ದೀವಿ. ಇದಕ್ಕೆಲ್ಲಿನೂ ಕೂಡ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ನಾವು ಎಲ್ಲಿನೂ ಅವಕಾಶವೇ ಇಲ್ಲ ಅಂತೇಳಿ ನಾನು ಈಗ 11 ವರ್ಷ ಆಯ್ತು ಶಾಸಕನಾಗಿ, ಇದೇ ಸ್ಟೇಟ್ಮೆಂಟ್ ಯಾವಾಗಿಂದ ಫಸ್ಟಿಂದ ಮಾಡ್ತಾ ಬಂದಿದ್ದೀವಿ. ಮತ್ತು ಅಧಿಕಾರಿಗಳು ಕೂಡ ಈಗೆಲ್ಲ ಮೇಲಿಂದ ಮೇಲೆ ಅವ್ರ ಸಭೆ ಕೂಡ ಮಾಡಿ ನಾನು ಅನೇಕ ಬಾರಿ ಕೂಡ ಅವ್ರಿಗೆ ಹೇಳಿದ್ದೀನಿ, ಕೆಲವರು ನಮ್ಮ ಅಂದರೆ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲಿ ಅಧಿಕಾರಿಗಳನ್ನು ಕೂಡ ಮೀಟಿಂಗ್ ಮಾಡಿ ಈ ರೀತಿ ಆಗಬಾರ್ದು, ಅದನ್ನು ತಡೆಯಲಿಕ್ಕೆ ಏನು ಮಾಡ್ತೀರಿ, ಇಲ್ಲಾಂದ್ರೆ ನೀವು ಜಾಗ ಖಾಲಿ ಮಾಡಿರಿ ಅಂತ ಮೇಲಿಂದ ಮೇಲೆ ಇದನ್ನ ಹೇಳ್ತಾನೆ ಬಂದಿದ್ವಿ. ಈಗ ಆದರೂ ಕೂಡ ಇದು ಆಗ್ತಾಯಿದೆ ಅನ್ನುವಂಥದ್ದು ಈಗ ಇವ್ರು ಹೇಳಿದಂಗೆ ಡಿಪಾರ್ಟ್ಮೆಂಟ್ ಯಾರೇ ಯಾರು ಅಧಿಕಾರಿಗಳ ವೈಫಲ್ಯ ಐತಿ, ಯಾರು ಅದಕ್ಕೆ ಇವತ್ತು ಕಾರಣೀಭೂತರದಾರ, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಆಗೇ ಆಗ್ತದೆ. ಅದನ್ನ ಯಾರೋ ನೀವು ಹೇಳ್ತಾ ಇದ್ರಿ, ಯಾರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡೋ ಪ್ರಶ್ನೆನೇ ಬರೋಂಗಿಲ್ಲ. ಹುಬ್ಬಳ್ಳಿ ಧಾರವಾಡ ಶಾಂತ ಆಗಬೇಕು, ಇಲ್ಲಿ ಬರೀ ರಾಜಕೀಯ ಮಾಡೋದಲ್ಲ, ಈ ರಾಜಕೀಯ ಮಾಡ್ತಾರಲ್ಲ ಅವ್ರು ಬಂದು, ಏ ಇವತ್ತು ಯಾಕೆ ಬಂದ್ರಿ, ನಿನ್ನೆ ಯಾಕೆ ಬಂದ್ರಿ, ನಮಗೆ ಇಲ್ಲಿ ಬಂದು ಫೋಟೋ ಫೋಸ್ ಕೊಡೋದು ಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ನಾಳೆ ಅವ್ರ ಮಗಳದಾಗೈತಿ, ಈ ಮಗಳದಾಗೈತಿ, ನಾಳೆ ನಮ್ಮ ಮಗಳದಾಗ್ತದೆ, ಇದು ನಾವೆಲ್ಲ ವಿಚಾರ ಮಾಡಬೇಕು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಎಲ್ಲರದ್ದು ಐತಿ, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಬೇಕು. ಇವರೇನು ಕತ್ತಿ ಹೇಳ್ತಾ ಇದಾರಲ್ಲ, ಇದನ್ನು ಮಾಡ್ತೀವಿ ಮುಕ್ತ ಮಾಡ್ತೀವಿ. ಮೊದಲು ಯು ಪಿ ಕ್ರೈಮ್ ರೇಟ್ 7.8 ಇದೆ, ಇಡೀ ದೇಶದಲ್ಲಿ ನಂಬರ್ 1 ಐತಿ ಕ್ರೈಮ್ ರೇಟ್. ಹೇಳ್ರಿ, ನಾನು ಮುಂಚೆನೆ ಅನ್ಅಫಿಷಿಯಲಿ ಬೇರೆ ಇದಕ್ಕೆ ಹೋಗಿದ್ದೆ, ಬೇರೆ ಬೇರೆ ಒತ್ತಡಗಳಿಂದ ಇಲ್ಲಿ ಬರೋಕ್ಕಾಗಿಲ್ಲ. ಈಗೇನು ನಾನು ಆದರೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದೀನಿ, ಮಂತ್ರಿಗಳ ಜೊತೆ ಕಾಂಟ್ಯಾಕ್ಟ್ ಅದೀನಿ, ಹೋಮ್ ಮಿನಿಸ್ಟರ್ ಜೊತೆ ಕಾಂಟ್ಯಾಕ್ಟ್ ಅದೀನಿ. ನಾವು ಬಂದು ಏನು ಕರ್ತೇವೆ, ಆಮೇಲೆ ನಮ್ಮವರೆಲ್ಲ ಬಂದು ಎಲ್ಲ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಏನೀಗ ನೀವು ಇಲ್ಲಿ ಫೋಟೋ ಫೋಸ್ ಕೊಡೋಕೆ ಬರಬೇಕಾ? ಗೊತ್ತಿದೆ ನನಗೂ, ಅದು ಜವಾಬ್ದಾರಿ ಇದೆ. ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ, ಅವ್ರಂಗೆ ಶೋ ಆಫ್ ಮಾಡೋಕೆ ಹೋಗಲ್ಲ. ಬಂದು ಯಾಕೆ ಬಂದ್ರಿ, ಏನು ಬಂದ್ರಿ, ಇದ್ರಾಗೆಲ್ಲ ಬೈಲಿಗೆ ಬರ್ತದೆ, ಯಾರು ಇನ್ವಾಲ್ವ್ಮೆಂಟ್ ಐತಿ, ಏನೈತಿ ಎಲ್ಲ ತೆಗೆಸ್ತೀವಿ, ಯಾರ್ಯಾರ ಕತಿ ಐತಿ ಎಲ್ಲ ಹರಿಕತಿ ಎಲ್ಲ ತೆಗೆಸ್ತೀವಿ, ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ ಏನಿದೆ ಏನಿದೆಲ್ಲ. ಅವ್ರಿ ಯಾವ ರೀತಿ ಅಂತ ನಾನು ಹೇಳೋದಿಲ್ಲ, ಡಿಪಾರ್ಟ್ಮೆಂಟ್ನಿಂದ ತನಿಖೆ ಆಗ್ತಾ ಇದೆ, ಬೇರೆ ಬೇರೆ ರೀತಿ ಇನ್ನೂ ಕೂಡ ಇದೆ ಅಂತ ಹೇಳಿದ್ದಾರೆ, ನೋಡೋಣ. ಎಲ್ಲ ಬೈಲಿಗೆ ಬರಲಿ, ಈಗ ನಾನು ಹೇಳೋಕ್ಕಾಗೋದಿಲ್ಲ, ಡಿಪಾರ್ಟ್ಮೆಂಟ್ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಹೇಳ್ತಾರೆ. ಆದರೆ ಇದನ್ನ ನೀವು ಯಾವ ಕಾರಣಕ್ಕೂ ಕೂಡ ನಾವು ರಾಜಕೀಯ ನೋಡ್ರಿ, ರಾಜಕೀಯ ಇದನ್ನ ಅಂತ ಹೇಳ್ತಾ ಇಲ್ಲ ನಾನು, ನೋಡ್ರಿ ನಾನು ಹೇಳೋದು ಕೇಳ್ರಿ, ಇದನ್ನಂತ ಹೇಳ್ತಾ ಇಲ್ಲ ನಾನು, ಓವರಾಲ್ ಹೇಳ್ತಾ ಇದ್ದೀನಿ. ಈ ರೀತಿ ಆ್ಯಕ್ಟಿವಿಟೀಸ್ಗೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಯಾರಿದ್ದಾರೆ ಹಿಂದೆ, ಯಾರ್ಯಾರು ಆ್ಯಕ್ಟಿವಿಟೀಸ್ ಇಂಥವು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರ್ಯಾರು ಮಾಡ್ತಾ ಇದ್ದಾರೆ, ಧಾರವಾಡ ಜಿಲ್ಲೆಯಲ್ಲಿ ಯಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ, ಅವರೇ ಭಾಳ ಮುಂದಾಳ ತೋರಿಸ್ಕೊಂಡು ಬೇರೆ ಬೇರೆ ಥರ ಫೋರ್ಸ್ ಕೊಡ್ತಾರೆ, ಅವರೆಲ್ಲ ಹಿನ್ನೆಲೆಗಳೆಲ್ಲ ನಿಮ್ಗೆ ಗೊತ್ತಿದ್ದಾವ. ಈಗ ನಾವು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾವು ಫೋಟೋ ಫೋಸ್ ಕೊಡೋಂಥದ್ದು ಇದು ಮಾಡುವಂಥದ್ದು ಮಾಡೋದಿಲ್ಲ, ಪ್ರಾಮಾಣಿಕವಾಗಿ ಕಾನೂನು ಹೇಳಲ್ಲ. ಏನು ಪ್ರಶ್ನೆ ಅಂತಂದ್ರೆ ಇಲ್ಲಿ ಈಗ ನಿಮ್ಗೆ ಗೊತ್ತೈತಲ್ಲ, ನೀವು ಒಬ್ಬರು ಜನಪ್ರತಿನಿಧಿ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಯಾರ್ಯಾರು ಹಿನ್ನೆಲೆ ಅದಾರ ಅಂದ್ರೆ ನೀವು ತನಿಖೆಗೆ ಆದೇಶಿಸ್ಬೋದಾಗಿತ್ತಲ್ಲ, ಅಥವಾ ಅವ್ರ ಮೇಲೆ ಮಾತಾಡಿದ್ವಿ. ಈಗ ಅಂದ್ರೆ ನಾವು ಯಾರೇ ಇದ್ರು ಏನು ಕಾರಣ ಏನು, ಹಿಂದೆ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರ್ಯಾರು ನಡೀತಾ ಇದೆ, ಏನು ಡ್ರಗ್ಸ್ ಯಾವ ರೀತಿ ಇಲ್ಲೆಲ್ಲ ಆಗ್ತಾ ಇದೆ, ಅದಕ್ಕೆ ಯಾವ ರೀತಿ ಕಡಿವಾಣ ಆಗಬೇಕು, ನಾವು ಮೇಲಿಂದ ಮೇಲೆ ಇಲ್ಲೇನು ನಿಮ್ಗೆ ತೋರಿಸಿ ಮಾಡೋದಿಲ್ಲ, ಎಲ್ಲಾನು ಕೂಡ ಮಾಡ್ತಾ ಇದ್ದೀವಿ. ಎರಡು ಸಾರಿ ಕಂಪ್ಲೇಂಟ್ ಕೊಟ್ಟರು ಬೆಂಡಿಗೆರೆ ಠಾಣೆ ಪೊಲೀಸ್, ಖಂಡಿತವಾಗಿ ಆಗಿಲ್ಲಲ್ಲ, ಅವ್ನಿಗೆ ಆ ಶಿಕ್ಷೆ ಆಗಿ ಆಗ್ತದೆ, ಅದಕ್ಕೆ ಅಧಿಕಾರಿಗಳು ಯಾರ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೂ ಶಿಕ್ಷೆ ಆಗ್ತದೆ ಖಂಡಿತವಾಗಿ ಕೂಡ, ಖಂಡಿತವಾಗಿ ಕೂಡ ನಾವು ಏನೇ ಇದ್ರು ಕೂಡ ನಾವು ಜಿಲ್ಲಾ ಉಸ್ತುವಾರಿಗಳು ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿದ್ವಿ, ನಾನು ಕೂಡ ಒತ್ತಾಯ ಮಾಡಬೇಕಂತೇಳಿ ನನ್ನ ಒತ್ತಡನೂ ಕೂಡ ಇದೆ, ಕೊಡಬೇಕು ಮಾಡಬೇಕು, ನೋಡೋಣ ಮಂಡ್ಯ ಬರ್ತೀನಿ ಅಂತ ಹೇಳಿದ್ದಾರೆ. ಕುಟುಂಬ ಸಾಕಷ್ಟು ಬಡತನದಲ್ಲಿದೆ.